ಸನ್ಮಾನ್ಯ ಯಡಿಯೂರಪ್ಪನವರ ಬಿ ಜೆ ಪಿ ಸರ್ಕಾರ ಅದು ಬಿ ಜೆ ಪಿ ಸರ್ಕಾರ ಅಲ್ಲ ಅನ್ನೋದನ್ನು ಮೊದಲನೇ ಬಾರಿಗೆ ಸನ್ಮಾನ್ಯ ಯಡಿಯೂರಪ್ಪನವರು ಅರ್ಥ ಮಾಡ್ಕೋಬೇಕು. ಅದು ರಾಜ್ಯ ಸರ್ಕಾರದ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರತಕ್ಕಂಥ ಸಂವಿಧಾನಬದ್ಧವಾಗಿ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಏನು 6.5 ಕೋಟಿ ಜನಸಂಖ್ಯೆ ಇದೆ ಅವ್ರಿಗೆಲ್ಲರೂ ಕೂಡ ಅವ್ರ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಏನಿವತ್ತು ಅತ್ಯಂತ ತುಡಿತಕ್ಕೊಳಪಟ್ಟಂಥ ಸಮುದಾಯಗಳಿದ್ದಾವೆ ಈ ರಾಜ್ಯದಲ್ಲಿ. ತಮ್ಮ ಸಂವಿಧಾನ ಹಕ್ಕುಗಳನ್ನು ಕಳೆದ 16 ವರ್ಷಗಳಿಂದ ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ದಾರೆ. ಆ ಬೇಡಿಕೆಗೆ ಇಲ್ಲಿ ತನಕ ಸ್ಪಂದಿಸದೇ ಇರುವುದು ಕರ್ನಾಟಕದಲ್ಲಿ ಸಂಘ ಸಂಸ್ಥೆ ತೀವ್ರವಾಗಿ ಖಂಡಿಸ್ತದೆ. ಇವತ್ತು ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಏನು 24.5% ಮಿಸ್ ಜನಸಂಖ್ಯೆ ಇದೆ. ಆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡೋದ್ರ ಜೊತೆಯಲ್ಲಿ ಒಳಮೀಸಲಾತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ರಾಜ್ಯ ಸರ್ಕಾರ ಮಾಡಬೇಕಂತೇಳಿ ಕಳೆದ 25ರಿಂದ ಇವತ್ತಿಗೆ 10 ದಿನ ಆಗಿದೆ ಅನಿರ್ದಿಷ್ಟ ಅಹೋರಾತ್ರ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಈ ತನಕ ಸರಿಯಾಗಿ ಸ್ಪಂದನೆ ನೀಡಿರಲಿಲ್ಲ. ನಿನ್ನೆ ಶ್ರೀರಾಮುಲು ಅವರು ನಮ್ಮ ಮನವಿ ತಗೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದರು. ಈ ಪ್ರಯತ್ನ ನಾವು ವಿರೋಧ ಮಾಡಿದ್ದರಿಂದ ಶ್ರೀರಾಮುಲವರು ಭಾಳ ಪರಿಪರಿಯಾಗಿ ಈ ಸಮಸ್ಯೆನ ಬಗೆಹರಿಸೋಣ ಚರ್ಚೆ ಮಾಡೋಣ ಬನ್ನಿ ಅಂತೇಳಿ ತಮ್ಮ ಗೃಹ ಕಚೇರಿಗೆ ಕರೆದು ಸುಮಾರು 3.25 ಗಂಟೆಗಳ ಕಾಲ ಚರ್ಚೆ ಮಾಡೋದ್ರ ಮೂಲಕ ಏನು ಸದಾಶಿವ ಆಯೋಗ ವರದಿ ಮತ್ತು ಜಾತಿ ಜನಸಂಖ್ಯೆ ವಾರು ಮೀಸಲಾತಿ ಹೆಚ್ಚಲ ಮತ್ತು ಪಿಟಿಷನ್ ಕಾಯ್ದೆಯಲ್ಲಿ ಆಗಿರ್ತಕ್ಕಂಥ ರಾಮಲಕ್ಷ್ಮಿ ನಿಕ್ಕಂಟಿ ಪ್ರಕರಣದಲ್ಲಿ ಮತ್ತು IPD ಸಾಲಪ್ಪ ವರದಿ ಅನುಷ್ಠಾನ ಮಾಡೋ ವಿಚಾರದಲ್ಲಿ ವಿಶೇಷವಾಗಿ 4 ಡಿಮ್ಯಾಂಡ್ಗಳನ್ನು ಒತ್ತು ಕೊಟ್ಟು ಮಾತಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಟ್ಟಿಗೆ ನಿಮ್ಮ ಸಮಿತಿಯೊಂದಿಗೆ ಚರ್ಚೆ ಮಾಡಲಿಕ್ಕೆ ನಾನು ನಿಮ್ಮ ನಿಯೋಗದೊಂದಿಗೆ ಪ್ರಯತ್ನ ಮಾಡ್ತೇನೆ. ದಯಮಾಡಿ ನಿಮ್ಮ ಚಳುವಳಿಗೆ ಏನು ಮಾಡ್ತಾ ಇದ್ದಾರೆ ನಮ್ಮ ಸಂಪೂರ್ಣ ಸಹಕಾರ ಇದೆ. ಆ ಒಂದು ಸಹಕಾರವನ್ನು ನೀವು ಕೂಡ ನಮಗೆ ಮಾಡಿ ಮುಂದಿನ ದಿನಗಳಲ್ಲಿ ಈ ಅಧಿವೇಶನ 15ನೇ ತಾರೀಕು ಒಳಗಡೆ ಕರೆದು ನಿಮಗೆ ಚರ್ಚೆ ಮಾಡ್ತೀನಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಸಿದ್ದರಾಮಯ್ಯನವರು ಅವ್ರಿಗೂ ಕೂಡ ಈ ವಿಚಾರದಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅಂತೇಳಿ ಈ 4 ಅಂಶಗಳನ್ನು ನಾವು ಪ್ರಸ್ತಾಪ ಮಾಡಿದಾಗ ಅವರು ಕೂಡ ಆಳ್ವಿಕೆ ನಡೆಸ್ತಕ್ಕಂಥ ಸರ್ಕಾರದ ಪ್ರತಿನಿಧಿಗಳೇನಿದ್ದಾರೆ ಅವರು ನೋಟನ್ನ ಮಂಡಿಸಿದ್ರೆ ಒಳಮೀಸಲಾತಿ ಸಂಬಂಧಪಟ್ಟ ಹಾಗೆ ಅವರು ಮಂಡಿಸೋದಾದರೆ ಖಂಡಿತ ನಿಮ್ಮ ಅಹವಾಲೇನಿದೆ ಅದಕ್ಕೆ ಸಂಪೂರ್ಣ ನನ್ನ ಒಳಮೀಸಲಾತಿ ವಿಚಾರದಲ್ಲಿ ಸಂಪೂರ್ಣ ಬೆಂಬಲ ಇದೆ ಅನ್ನೋದನ್ನು ಸ್ಪಷ್ಟೀಕರಣ ಮಾಡಿದ್ದಾರೆ. ಇವತ್ತು ನಾವು ವಿವಿಧ ಜಿಲ್ಲೆಗಳಿಂದ ಕೋವಿಡ್ 19 ಸಂದರ್ಭದ ಒಳಗಡೆ
ಬರಿ ರಾಜ್ಯ ಮತ್ತು ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಮಾತ್ರ ಭಾಗವಹಿಸಬೇಕು, ಕಾರ್ಯಕರ್ತರನ್ನ ಜನರನ್ನ ಸಂಘಟನೆ ಮಾಡ್ಕೊಂಡು ಬರುವಂತ ಸನ್ನಿವೇಶ ಬೇಕಾಗಿಲ್ಲ, ಬರಿ ಪದಾಧಿಕಾರಿಗಳು ಒಳಗೊಂಡಂಗೆ ಇವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕತಕ್ಕಂತ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಘೋಷಣೆ ಮಾಡಿರೋದ್ರಿಂದ ಇವತ್ತು ವಿವಿಧ ಜಿಲ್ಲೆಗಳಿಂದ ಎಲ್ಲ ಅಂತದ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ, ಇನ್ನೂ 16 ಜಿಲ್ಲೆಗಳಿಂದ ಬರಂತ ಜನ ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಸೇರಿ ಈ ಒಂದು ಮನವಿಗೆ ಸಂಬಂಧಪಟ್ಟಾಗೆ ಸಂಬಂಧಪಟ್ಟಂತ ಸರ್ಕಾರದ ಪ್ರತಿನಿಧಿ ಆಗಿರತಕ್ಕಂತ ಸಚಿವರುಗಳು ಅಥವಾ ಮಂತ್ರಿಗಳು ನಮ್ಮ ಮನವಿಯನ್ನು ತಗೊಂಡು ಏನು ನಮ್ಮ ಅಕ್ಕತಾಯ ಇದೆ ಅಕ್ಕತಾಯ ಅವರ ಬಗ್ಗೆ ಬಹಿರಂಗವಾಗಿ ಅವರಿಗೆ ಘೋಷಣೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಗೃಹ ಕಚೇರಿ ಕೃಷ್ಣ ಆಗಲಿ ಅಥವಾ ಗೋವಿಂದ ಕಾರಜೋಳ ಡೆಪ್ಯೂಟಿ ಸಿಎಂ ಅವರ ಗೃಹ ಕಚೇರಿ ಆಗಿರಲಿ ಅಥವಾ ವಿಧಾನಸೌಧ ಆಗಿರಲಿ ಮುತ್ತಿಗೆ ಆಗ್ತಕ್ಕಂಥ ಒಂದು ಸಂದರ್ಭ ಕೂಡ ಈ ಸಂದರ್ಭದಲ್ಲಿ ಇದೆ ಅನ್ನೋದನ್ನು ನಾನು ಎಚ್ಚರಿಕೆ ಕೊಡ್ತಾ ಈ ಅಕ್ಕತೆ ಏನಿದೆ ಈ ಅಕ್ಕತೆಗಳನ್ನು ಕೂಡಲೇ ಈ ಅಧಿವೇಶನದಲ್ಲಿ ಮಂಡಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಕರ್ನಾಟಕ ದಲಿತ ಸಂಘ ಸಮಿತಿಯಿಂದ ನಾವು ಸರ್ಕಾರಕ್ಕೆ ಅಕ್ಕತೆಯನ್ನು ಮಂಡಿಸ್ತಾ ಇದ್ದೀವಿ.